ಕನ್ನಡ ಮತ್ತು ಸಂಸ್ಕೃತಿ ಸಚಿವರಾದ ಜಯಮಾಲಾ ಅವರನ್ನು ವಿಧಾನ ಪರಿಷತ್ನ ಸಭಾನಾಯಕರಾಗಿ ಸಭಾಪತಿ ಬಸವರಾಜ ಹೊರಟ್ಟಿ ಅವರು ಘೋಷಣೆ ಮಾಡಿದರು. ಮೇಲ್ಮನೆ ಕಲಾಪ ಆರಂಭದಲ್ಲಿ ಸಭಾಪತಿ ಅವರು ಜಯಮಾಲಾ ಅವರನ್ನು ವಿಧಾನ ಪರಿಷತ್ನ ಸಭಾನಾಯಕರಾಗಿ ಹಾಗೂ ವಿಪಕ್ಷದ ಸಚೇತಕರಾಗಿ ಮಹಂತೇಶ್ ಕವಟಗಿ ಮಠ್ ಅವರನ್ನು ನೇಮಕವನ್ನು ಪ್ರಕಟಿಸಿದರು. ವಿಧಾನ ಪರಿಷತ್ಗೆ ಹಿರಿಯ ಸದಸ್ಯರನ್ನು ಸಭಾನಾಯಕರನ್ನಾಗಿ ನೇಮಕ ಮಾಡಬೇಕೆಂದು ಹಲವು ಕಾಂಗ್ರೆಸ್ನ ಹಿರಿಯ ಸದಸ್ಯರು ಪಟ್ಟು ಹಿಡಿದಿದ್ದರು. ಸದನದಿಂದ ಸಚಿವರಾದವರು ಸಭಾನಾಯಕರಾಗುವುದು ಸದನದ ಸಂಪ್ರದಾಯ. ಈ ಹಿಂದೆ ಎಸ್ಆರ್ ಪಾಟೀಲ್, ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸಭಾನಾಯಕರ ಸ್ಥಾನವನ್ನು ನಿರ್ವಹಿಸಿದ್ದರು. ಇವರು ಹಿರಿಯ ಸದಸ್ಯರಾಗಿದ್ದು ಇವರು ವಿರುದ್ಧ ಯಾವ ಆಕ್ಷೇಪವೂ ಕೇಳಿ ಬಂದಿರಲಿಲ್ಲ. ಆದರೆ ಜಯಮಾಲಾ ಅವರು ಪ್ರಥಮ ಬಾರಿಗೆ ಸದಸ್ಯರಾಗಿದ್ದಾರೆ. ಪ್ರಥಮ ಬಾರಿ ಸಚಿವರಾಗಿರುವ ಅವರಿಗೆ ಸಭಾನಾಯಕಿ ಹುದ್ದೆ ನೀಡುವುದು ಬೇಡ, ಸದನದ ಹಿರಿಯ ಸದಸ್ಯರೊಬ್ಬರಿಗೆ ಸಚಿವ ಸ್ಥಾನ ನೀಡಿ ಅವರನ್ನು ಸಭಾನಾಯಕರನ್ನಾಗಿ ಮಾಡಬೇಕೆಂದು ಕಾಂಗ್ರೆಸ್ನ ಹಲವು ಹಿರಿಯ ಸದಸ್ಯರು ಪಕ್ಷದ ಅಧ್ಯಕ್ಷರಿಗೆ, ಸಮನ್ವಯ ಸಮಿತಿ ಅಧ್ಯಕ್ಷರಿಗೆ ಹಾಗೂ ಪಕ್ಷದ ಉಸ್ತುವಾರಿಗೆ ಮನವಿ ಮಾಡಿದರು. ಈ ಎಲ್ಲ ಆಕ್ಷೇಪಗಳ ನಡುವೆ ಸಂಪುಟದಲ್ಲಿ ಸ್ಥಾನ ಪಡೆದ ಏಕೈಕ ಮಹಿಳಾ ಸದಸ್ಯರಾಗಿರುವ ಜಯಮಾಲಾ ಅವರನ್ನು ಸಭಾನಾಯಕರನ್ನಾಗಿ ನೇಮಕ ಮಾಡಿ ಅಧಿಕೃತ ಆದೇಶ ಹೊರಡಿಸಲಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.